ಇಲ್ಲಿ ಕಾಣುತ್ತಿರುವ ಈ ಘೋರಿಗಳಲ್ಲಿ, ರುದ್ರಭೂಮಿಯಲ್ಲಿ ನಮ್ಮಂತಹ ಅದೆಷ್ಟೋ ಮಾನವರ ದೇಹಗಳು ಮಣ್ಣಿನಲ್ಲಿ ಕರಗಿ ಹೋಗಿದೆ. ಇಲ್ಲಿ ಸಮಾಧಿಯಾದ ದೇಹಗಳ ಆತ್ಮಗಳು ಅನಂತದಲ್ಲಿ ಲೀನವಾಗಿದೆ. ಈ ಭೀಕರ ಪ್ರದೇಶ ಬದುಕಿರುವ ನಮ್ಮ ಗಮನವನ್ನೂ ಕಾಯುತ್ತಿದೆ. ನಾವು ಜಗದ ಸೌಂದರ್ಯಕ್ಕೆ ಮರುಳಾಗಿ ಲೌಕಿಕ ಜೀವನದ ಚಿಂತೆಯಲ್ಲಿ ನಮ್ಮ ಅಂತಿಮ ಆಸ್ಥಾನವನ್ನೇ ಮರೆತಿದ್ದೇವೆ. ಇಲ್ಲಿ ಸಮಾಧಿಯಾದ ಜೀವಗಳು ಬದುಕಿರುವಾಗ ನಮ್ಮಂತೆಯೇ ಇದ್ದುವು. ಬೆಳಿಗ್ಗೆ ಎದ್ದು ಮುಖ ತೊಳೆದು ಹಸಿವು ನೀಗಿಸಿ ತಮ್ಮ ದೈನಂದಿನ ಕೆಲಸ ಕಾರ್ಯದಲ್ಲಿ ತೊಡಗುತ್ತಿದ್ದರು. ನಾವು ಈಗ ಅನುಭವಿಸುತ್ತಿರುವ ಲೌಕಿಕ ಜಗತ್ತಿನ ಸುಖವನ್ನು ದುಃಖವನ್ನು ಇವರೂ ಕೂಡ ಅನುಭವಿಸಿದ್ದರು. ಬದುಕಿರುವಾಗ ನಮ್ಮಂತೆ ಇವರು ಹಾಡುತ್ತಿದ್ದರು, ಕುಣಿಯುತ್ತಿದ್ದರು, ನಗು ನಲಿವಿನೊಂದಿಗೆ ಸಂತೃಪ್ತಿ ಕಾಣುತ್ತಿದ್ದರು. ಇವರಲ್ಲಿ ಶ್ರೀಮಂತಿಕೆಯಿಂದ ಮೆರೆದವರು, ಬಡತನದಲ್ಲಿ ಕೊರಗಿದವರು, ಸುಖ ಸಂತೃಪ್ತಿಯಲ್ಲಿ ಮೈಮರೆತವರು, ರೋಗದಲ್ಲಿ ಮರುಗಿದವರು, ಬಾಲ್ಯವನ್ನು ಮಾತ್ರವೇ ಅನುಭವಿಸಿದವರು, ಯೌವನದಲ್ಲೇ ತಮ್ಮ ಮರಣ ಕಂಡವರು, ಮುಪ್ಪಾಗಿ ಗತಿಸಿದವರು ಇಲ್ಲಿ ಅಂತ್ಯವಿಶ್ರಾಂತಿಗೊಳ್ಳುತ್ತಿದ್ದಾರೆ. ಈ ಕೂಟದಲ್ಲಿ ಪ್ರತಿಷ್ಠಿತರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಪ್ರಭುತ್ವ ಸ್ಥಾಪಿಸಿದವರಿದ್ದಾರೆ, ಪ್ರಜೆಯಾಗಿಯೇ ಬೀದಿಯಲ್ಲಿ ಜೀವ ತೊರೆದವರಿದ್ದಾರೆ. ಇವರದ್ದು ಕೂಡ ನಮ್ಮಂತೆಯೇ ಕೆಲವು ವಿಶಿಷ್ಟ ದಿನ ಕ್ಷಣಗಳಿದ್ದವು. ಬರ್ತ್ಡೇ ಪಾರ್ಟಿಗಳಿದ್ದವು, ಸಮಾರಂಭಗಳಿದ್ದವು, ಔತಣ ಕೂಟಗಳಿದ್ದವು. ಹೊಸ ವರ್ಷದ ಆಚರಣೆಯಲ್ಲಿ ಇವರು ಕುಣಿದು ಕುಪ್ಪಳಿಸಿದ್ದರು. ಮುಂಜಾನೆ ಎದ್ದು ರಾತ್ರಿ ಮಂಚದಿ ತಲೆ ಊರುವ ತನಕ ಲೌಕಿಕ ಜೀವನದ ಮೋಜು ಇವರನ್ನು ಕಾಡುತ್ತಿತ್ತು ಅಥವಾ ಪೀಡಿಸುತ್ತಿತ್ತು. ದುಡ್ಡಿದ್ದವನು ಚೆಲ್ಲಾಟವಾಡಿದ್ದ, ಬಡವ ತೊಳಲಾಡಿದ್ದ. ಬದುಕಿರುವಾಗ ಒಂದಲ್ಲ ಒಂದು ರೀತಿಯಲ್ಲಿ ನಿಬಿಡತೆಯಿಂದ ಕೂಡಿದ ಮಾನವ ಇದೀಗ ಇಲ್ಲಿ ಶಾಶ್ವತ ವಿಶ್ರಾಂತಿಯಲ್ಲಿದ್ದಾನೆ. ಜಗತ್ತಿನ ಬದುಕಿನ ಅಂತ್ಯ ಯಾವ ಕ್ಷಣದಲ್ಲಿ ಇವರಿಗೆ ಎರಗಿತೋ ಆ ಕ್ಷಣದ ಬಗ್ಗೆ ಇವರಿಗೆ ಮಾಹಿತಿ ಇರಲಿಲ್ಲ. ಬದುಕಿರುವಾಗ ಜಗತ್ತಿನ ವಿಜ್ಞಾನ ತಂತ್ರಜ್ಞಾನ ಆಧುನಿಕತೆಯಲ್ಲಿ ಮುಳುಗಿ ಹೋಗಿದ್ದ ಇವರಿಗೆ ಊಹೆಗೂ ನಿಲುಕದೆ ಮರಣ ಕಾಡಿದೆ, ಹಾಗೆಯೇ ನಮಗೂ ಕಾದಿದೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಪ್ರಯಾಣದ ಕೊನೆ ಇಲ್ಲೇ ಆಗಿರುತ್ತದೆ. ಜಗತ್ತನ್ನು ಪ್ರೀತಿಸುವ ಮನುಷ್ಯ ತನ್ನ ಆಯುಷ್ಯದ ಕಾಲವನ್ನು ಸ್ವಾಭಿವೃದ್ಧಿ, ಹೊಟ್ಟೆಪಾಡಿಗೆ, ಪ್ರತಿಷ್ಠೆಗೆ ವಿನಿಯೋಗಿಸಿ ಕೊನೆಗೆ ಎಲ್ಲವನ್ನೂ ನಷ್ಟಕ್ಕೊಡ್ಡಿ ಬರಿ ಬೆತ್ತಲಾಗಿ ಈ ಕತ್ತಲ ಕೂಪದಲ್ಲಿ ಯಾರಿಗೂ ಬೇಡವಾಗುತ್ತಾನೆ. ಭರ್ಜರಿ ಸುಖಭೋಗದಲ್ಲಿ ಕಳೆದವ, ಜರ್ಜರಿತ ಬದುಕು ಸವೆಸಿದವ, ಎಲ್ಲರಿಗೂ ಇದುವೇ ಸ್ವಂತ ಮನೆ. ನಿಜವಾಗಿಯೂ ಮಾನವನು ಮಹಾನಷ್ಟದಲ್ಲಿದ್ದಾನೆ. ಮಂಜುಗಡ್ಡೆಯಂತೆ ಕರಗುತ್ತಿರುವ ಆಯುಷ್ಯವನ್ನು ಲೌಕಿಕ ಜೀವನದ ಮಹತ್ವವನ್ನು ಅರಿತುಕೊಳ್ಳದೆ ಕರಗಿಸುತ್ತಿದ್ದಾನೆ. ಸೃಷ್ಟಿಯ ಸತ್ಯವನ್ನು, ಬದುಕಿನ ಮಹತ್ವವನ್ನು, ಜೀವನದ ಸತ್ವವನ್ನು ತಿಳಿಯಲು ನಿರ್ಲಕ್ಷ್ಯ ತೋರುತ್ತಿರುವ ಮಾನವ ಸಾರವಿಲ್ಲದೆ ಆಯುಷ್ಯವನ್ನು ಕಳೆಯುತ್ತಾನೆ. ಪ್ರತಿಯೊಬ್ಬನೂ ತನ್ನ ಸ್ಥಿತಿಯನ್ನು ಅವಲೋಕಿಸಬೇಕಾಗಿದೆ. ಗತಿಸಿದ ಕಾಲವು ಎಷ್ಟು ಕ್ಷಿಪ್ರವಾಗಿ ಮುಗಿದು ಹೋಯಿತು.
ಮೊನ್ನೆ ಮೊನ್ನೆಯೇ ತಾಯಿಯ ಗರ್ಭದಿಂದ ಇಳಿದು ಭೂಮಿಯ ಬೆಳಕನ್ನು ಕಂಡೆ. ವಿಪರ್ಯಾಸದ ಬದುಕಿಗೆ ಅಳುವಿನಲ್ಲೇ ಮುನ್ನುಡಿ ಬರೆದೆ. ಜನನದ ಮೊದಲು ನಿನಗೆ ವಿಳಾಸವಿರಲಿಲ್ಲ. ನಿನ್ನ ಅನುಭವಕ್ಕೆ ಬಾರದ ಇತಿಹಾಸವು ಅದೆಷ್ಟೋ ಕಳೆದು ಹೋಯಿತು. ಹೌದು, ಒಂದೊಮ್ಮೆ ನೀನು ಏನೇನೂ ತಿಳಿಯದ ಮುಗ್ಧ ಮಗು. ಬಾಲ್ಯದೊಂದಿಗೆ ಬದುಕಿನ ಹಂತ ಆರಂಭಿಸಿದೆ. ತುಂಟತನದೊಂದಿಗೆ, ಕಲಿಕೆ ಆಟ ಪಾಠದೊಂದಿಗೆ ಬಾಲ್ಯದಿಂದ ಯೌವನಕ್ಕೆ ಕಾಲಿಟ್ಟೆ. ಯೌವನದಲ್ಲಿ ಲೌಕಿಕ ಜೀವನದ ಮೋಜಿಗೆ ಜೋತು ಬಿದ್ದೆ. ಜಗತ್ತಿನ ಫ್ಯಾಷನ್ಗಳಿಗೆ ಮಾರುಹೋದೆ. ಎಲ್ಲ ಸುಖಭೋಗವನ್ನೂ ಅನುಭವಿಸಿದೆ. ಮಾಡಬಾರದ ಪಾಪವನ್ನೂ ಮಾಡಿದೆ. ಯೌವನದ ತಳುಕು ಬಳುಕಿನಲ್ಲಿ ನೀನು ನಿನ್ನ ಬದುಕಿನ ಮಹತ್ವವನ್ನು ಮರೆತೆ. ಪ್ರಾಪಂಚಿಕ ಜೀವನದ ಕ್ಷಣಿಕ ತೃಪ್ತಿಯಲ್ಲೇ ಮೈಮರೆತೆ. ಉದ್ಯೋಗದ ಬಗ್ಗೆ ಚಿಂತಿಸಿದೆ ಅಥವಾ ಉದ್ಯೋಗಸ್ಥನಾದೆ. ಬದುಕಿಗಾಗಿ ಸಂಪಾದನೆಯ ದಾರಿಯನ್ನು ಕಂಡುಕೊಂಡೆ. ನಾನು ಯಾರು? ಇಹಲೋಕದ ಜೀವನ ಯಾಕಾಗಿ? ಇಂತಹ ಪ್ರಶ್ನೆಗಳು ಹಾಗೆಯೇ ಉಳಿಯಿತು. ಮುಂದುವರಿದು ಮಧ್ಯವಯಸ್ಕ ಜೀವನ ಪ್ರಾರಂಭವಾಯಿತು. ಸಂಸಾರ, ಮಕ್ಕಳು, ಕುಟುಂಬ ಪಾಲನೆ, ಯಾತ್ರೆ, ದುಡಿಮೆಯೊಂದಿಗೆ ಅದು ಕೂಡ ಕಳೆದು ಹೋಯಿತು. ಮುಂದಿರುವ ಪ್ರಶ್ನೆ ಹಾಗೆಯೇ ಉಳಿಯಿತು. ಕೊನೆಯಲ್ಲಿ ಮುದಿತನ ಮುಪ್ಪು ಆವರಿಸಿದ ನಿನ್ನ ಶರೀರ ಕ್ಷೀಣ, ರೋಗ, ನಿರ್ಲಕ್ಷ್ಯದಿಂದ ಬಳಲಿ ಹೋಯಿತು. ಒಂದು ದಿನ ಮರಣ ನಿನ್ನನ್ನು ಶಾಶ್ವತವಾಗಿ ಜಗತ್ತಿಗೆ ವಿದಾಯ ಹೇಳಿಸಿ ನಿನ್ನನ್ನು ಬದುಕಿನಿಂದ ಮುಕ್ತಿಗೊಳಿಸುತ್ತದೆ. ಮಾನವನ ಇಹಲೋಕದ ಯಾತ್ರೆ ಅದೆಷ್ಟು ಬೇಗ ಮುಗಿದು ಹೋಯಿತು. ಜಗತ್ತಿನಲ್ಲಿ ತನ್ನ ಬದುಕಿನ ಮಹತ್ವವನ್ನು ಅರಿಯದೆ ಆಯುಷ್ಯವನ್ನು ವ್ಯರ್ಥ ಮಾಡಿದ ಮಾನವ ತನಗೆ ತಾನೇ ನಷ್ಟ ಉಂಟು ಮಾಡಿಕೊಂಡ. ಎಷ್ಟರ ಮಟ್ಟಿಗೆ ಎಂದರೆ, ಬದುಕಿರುವಾಗ ಜಗತ್ತಿನಲ್ಲಿ ತಾನು ಗಳಿಸಿದ ಸಂಪಾದನೆ, ಐಶ್ವರ್ಯ, ಅನುಭವಿಸಿದ ಅಧಿಕಾರ, ಸುಖ ಭೋಗ ತನ್ನವರೆಂದುಕೊಂಡ ಹೆತ್ತವರು, ಒಡ ಹುಟ್ಟಿದವರು, ಆತ್ಮೀಯರು, ತನ್ನ ಆಸರೆ ಎಂದುಕೊಂಡಿದ್ದ ಪತ್ನಿ ಮಕ್ಕಳನ್ನು ನಷ್ಟ ಮಾಡಿಕೊಂಡು ಒಂಟಿಯಾಗಿ ಇಹಲೋಕಕ್ಕೆ ವಿದಾಯ ಹೇಳಿದ. ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳಂತೆಯೇ ತಿಂದುಂಡು ಸಾಯುವುದೇ ಮಾನವನ ನೈಜ ಉದ್ದೇಶವೇ? ಹಾಗಾದರೆ ಮಾನವನ ಜೀವನ ವ್ಯರ್ಥವಲ್ಲದೆ ಇನ್ನೇನು? ಉದ್ದೇಶರಹಿತ ಕೆಲಸ ಕಾರ್ಯ ಕರ್ಮಗಳೊಂದಿಗೆ ಕಳೆದ ಕಾಲ ನಷ್ಟದ ಕಾಲ. ಅಂತಹ ಜೀವನವು ಮಹಾನಷ್ಟದ ಜೀವನ. ಜಗತ್ತಿನ ಬದುಕಿಗೊಂದು ಉದ್ದೇಶ ಇತ್ತು ಎಂಬುದನ್ನು ಬದುಕಿರುವಾಗ ತಿಳಿದುಕೊಳ್ಳಲು ಮತ್ತು ಚಿಂತಿಸಲು ಮನುಷ್ಯನಿಗೆ ಸಾಧ್ಯವಾಗದ್ದು ದುರಂತ ಎನ್ನಬೇಕು. ಹೆತ್ತ ತಾಯಿ ಗರ್ಭದಿ ಹೊತ್ತು ಹೆತ್ತು ಸಾಕಿ ಸಲಹಿದ್ದು, ತಂದೆ ಸಂಪಾದಿಸಿ ಹೊಟ್ಟೆ ಹಿಟ್ಟಿಗೆ ಬಟ್ಟೆಗೆ ಶ್ರಮ ವಹಿಸಿದ್ದು ಹೊರತಾಗಿ ನಿನಗೆ ಬದುಕಲು ಬೇಕಾದ ಜೀವ, ಗಾಳಿ, ನೀರು, ಬೆಳಕು ಎಲ್ಲವನ್ನೂ ನೀಡಿದವನಾರು? ಕೇಳಿಸಲು ಕಿವಿಯನ್ನು, ಪ್ರೀತಿಸಲು ಮನಸ್ಸನ್ನು, ಚಿಂತಿಸಲು ಬುದ್ಧಿಯನ್ನು, ಹಾಗೆ ದೇಹವನ್ನೇ ಒಂದು ಯಂತ್ರದಂತೆ ರೂಪ ನೀಡಿದವನು ಯಾರು? ನಿನ್ನ ಆಯುಷ್ಯವನ್ನು ಕರಗಿಸುತ್ತಿರುವುದು ಯಾರು? ರಾತ್ರಿ ಹಗಲುಗಳನ್ನು ಉಂಟು ಮಾಡುತ್ತಿರುವವನು ಯಾರು? ಇಲ್ಲಿ ನೆಲ, ಜಲ, ಗಾಳಿ, ಜಲಚರ, ಜೀವಚರ ಎಲ್ಲವೂ ಮಾನವನಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ಹಾಗಾದರೆ ಮಾನವ ಯಾಕಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ಎಂಬ ಪ್ರಶ್ನೆ ಹಾಗೆಯೇ ಉಳಿಯಿತು. ಭೂಮಿಯಲ್ಲಿ ಮಾನವನ ಸೃಷ್ಟಿಗೆ ಕಾರಣ, ಜಗತ್ತಿನ ಜೀವನ, ಅಂತಿಮವಾಗಿ ಮರಣ, ಇವುಗಳ ನಡುವೆ ಯಾಂತ್ರೀಕೃತವಾಗಿ ಬದುಕುತ್ತಿರುವ ಮನುಷ್ಯರಿಗಾಗಿ ಸೃಷ್ಟಿಕರ್ತನು ಪವಿತ್ರ ಕುರ್ಆನ್ನ 103ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾನೆ: ಕಾಲದಾಣೆ, ನಿಜವಾಗಿಯೂ ಮನುಷ್ಯನು ಮಹಾನಷ್ಟದಲ್ಲಿದ್ದಾನೆ. ಸತ್ಯವಿಶ್ವಾಸ ಸ್ವೀಕರಿಸಿದ, ಸತ್ಕರ್ಮ ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯ ಉಪದೇಶ ನೀಡುತ್ತಿದ್ದವರ ಹೊರತಾಗಿ ಜಗತ್ತಿನಲ್ಲಿ ಬದುಕುವವರು
ಈ ನಷ್ಟದ ರೂವಾರಿಗಳಾಗಿದ್ದಾರೆ. ಈ ನಷ್ಟದಿಂದ ಪಾರಾಗಲು ನಾಲ್ಕು ಜೀವನಾದರ್ಶಗಳಿವೆ. ಒಂದು ಸತ್ಯವಿಶ್ವಾಸ, ಎರಡು ಸತ್ಕರ್ಮ, ಮೂರು ಪರಸ್ಪರ ಸತ್ಯದ ಉಪದೇಶ, ನಾಲ್ಕು ಸಹನೆಯ ಉಪದೇಶ. ಯಾವ ವಸ್ತುವೂ ತನ್ನಿಂತಾನೇ ಹುಟ್ಟಿಕೊಳ್ಳುವುದಿಲ್ಲ. ಒಂದು ಕೈಗಡಿಯಾರದ ಬಿಡಿಭಾಗಗಳನ್ನು ಬೇರ್ಪಡಿಸಿದರೆ ಕೋಟಿಗಟ್ಟಲೆ ವರ್ಷ ಕಳೆದರೂ ಪುನಃ ತನ್ನಿಂತಾನೇ ಅದು ಚಲಿಸದು. ಹಾಗಾದರೆ ಈ ಕೈಗಡಿಯಾರಕ್ಕಿಂತ ಸುಸೂತ್ರವಾಗಿ ಚಲಿಸುತ್ತಿರುವ ಸೌರವ್ಯೂಹ ತನ್ನಿಂತಾನೇ ಚಲಿಸುತ್ತಿದೆಯೇ? ಎಲ್ಲದರ ಹಿಂದೆ ಒಂದು ಮಹಾನ್ ಶಕ್ತಿ ಇದೆ. ಅವನೇ ಸೃಷ್ಟಿಕರ್ತ, ಅಖಿಲ ಪ್ರಪಂಚದ ನಿರ್ಮಾತೃ. ಪ್ರಥಮವಾಗಿ ಆತನನ್ನು ಅರಿಯಬೇಕು. ಆತನನ್ನು ಅರಿತ ನಂತರ ಸತ್ಕರ್ಮವನ್ನೆಸಗಬೇಕು, ಎಲ್ಲರ ಹಕ್ಕುಗಳನ್ನು ತೀರಿಸಬೇಕು, ಎಲ್ಲರೊಂದಿಗೆ ನ್ಯಾಯ ಪಾಲಿಸಬೇಕು, ಯಾರನ್ನೂ ನೋಯಿಸಬಾರದು, ಹಿಂಸಿಸಬಾರದು. ದಾನ ಧರ್ಮ, ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯ ಜೀವನ ಸಾಗಿಸಬೇಕು. ಬಡವರ ಹಕ್ಕುಗಳನ್ನೂ ತೀರಿಸಬೇಕು. ಸನ್ಮಾರ್ಗದ